ಆಗಸ್ಟ್ ಹದಿನಾರು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಒಂದು ಥೆಸಲೋನಿಕ ಐದು ಹದಿನೆಂಟು ಕರ್ತನ ಅನ್ಯೂನ್ಯತೆಯಲ್ಲಿದ್ದು ಆತನ ಚಿತ್ತವನ್ನು ಭಾವದಿಂದ ನೆರವೇರಿಸುವ ಹೃದಯವುಳ್ಳವರು ಪ್ರತಿದಿನ ಮುಂಜಾನೆಯಲ್ಲಿ ದೇವರ ಆಶೀರ್ವಾದವನ್ನು ಯೋಚಿಸುವುದಲ್ಲದೆ ಪ್ರತಿದಿನ ಸಂಜೆಯಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಸಮರ್ಪಿಸುವನು ಪ್ರತಿಯೊಬ್ಬನು ತನ್ನ ಇಡೀ ಜೀವಮಾನದ ವಹಿವಾಟಿನಲ್ಲಿ ತಾನು ಕರ್ತನಿಗಾಗಿ ಎಲ್ಲವನ್ನು ಪ್ರತಿಷ್ಠೆಪಡಿಸಿಕೊಂಡಿದ್ದೇನೆ ಎಂಬುದನ್ನು ಜ್ಞಾಪಿಸಿಕೊಂಡು ನಂಬಿಕೆಯಿಂದ ತನ್ನ ಎಲ್ಲ ಜೀವನದ ಎಲ್ಲ ವಿಷಯಗಳ ಬಗ್ಗೆ ಕರ್ತನನ್ನು ಆಶ್ರಯಿಸಿಕೊಂಡು ಅವರು ಜೀವನದಲ್ಲಿ ನಿರ್ವಹಿಸುವ ಕಾರ್ಯಕ್ಕನುಗುಣವಾಗಿ ದೇವರ ಅನುಗ್ರಹ ಮತ್ತು ಆತನ ಪರಾಮರಿಕೆಯನ್ನು ಮನಗಂಡು ಅದರಂತೆಯೇ ದೇವರಿಗೆ ಕೃತಜ್ಞತಾ ಸ್ತುತಿ ಸಮರ್ಪಿಸಬೇಕು ನಮ್ಮ ವಿಷಯದಲ್ಲಿ ಇದೇ ದೇವರ ಚಿತ್ತವಾಗಿದೆ ದೇವರ ಚಿತ್ತ ನಮ್ಮದಾಗಿಸಿಕೊಂಡು ದೇವರ ಆಶೀರ್ವಾದವನ್ನು ಪಡೆದು ಸದಾ ಆತನನ್ನು ನಿರೀಕ್ಷಿಸುತ್ತಾ ಜೀವನ ಸಾಗಿಸುವುದು ಸೂಕ್ತ ಇಂತಹ ಸ್ಥಿತಿಯು ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದು ಅಭಿವೃದ್ಧಿ ಹೊಂದಲು ಸಹಾಯಕವಾಗಿರುವುದು ಇವು ನಮಗೆ ಸಹಕಾರಿಯಾಗಿದ್ದು ನಮ್ಮ ಕರೆಯುವಿಕೆ ಮತ್ತು ಆರಿಸುವಿಕೆಯು ಕೈಗೂಡುವುದು ಆಮೇನ್